ಮಾರಿಗೋಲ್ಡ್ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ, ಅಂದರೆ ಒಂದು ಒಳ್ಳೆ ಮೆಸೇಜ್ ಇದೆ. ಅದಕ್ಕಿಂತ ಮೇಲಾಗಿ ಸೆಕೆಂಡ್ ಸರ್ ಆ್ಯಕ್ಟಿಂಗ್ ಮತ್ತು ದಿಗಂತ್ ಸರ್ ಆ್ಯಕ್ಟಿಂಗ್ ಮತ್ತು ಕಿಲ್ಲಿಂಗ್ ಆ್ಯಕ್ಚುಲಿ ತುಂಬ ನೈಜವಾಗಿ ಅಂದರೆ ಅಷ್ಟು ಸಸ್ಪೆನ್ಸ್ ಏನಾಗ್ತಿದೆ ಏನಾಗುತ್ತೆ ಏನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆ. ಸೊ ಒಂದು ಒಳ್ಳೆ ಮೂವಿ ಅಂತ ಹೇಳ್ಬೋದು, ಒಂದು ಒಳ್ಳೆ ಮೆಸೇಜ್ ಇರುವಂಥ ಮೂವಿ. ಸೊ ಎಲ್ಲರೂ ಬಂದು ಎಲ್ಲಿ ನೋಡಿ ಥಿಯೇಟ್ರಲ್ಲೇ ನೋಡಿ ಅಂತ ಎಲ್ಲರೂ ಕೇಳ್ಬೋದು. ಮಾರಿಗೋಲ್ಡ್ ಸಿನಿಮಾ ಚೆನ್ನಾಗಿದೆ. So sweet, so sweet, that's so nice. ಅದು ನಿಜ. ಎಲ್ರಿಗೂ ನಮಸ್ಕಾರ. ಸೊ ಆಬ್ವಿಯಸ್ಲಿ ಈ ಮೂವಿ ಬ್ಲಾಕ್ ಬಸ್ಟರ್ ಹಿಟ್ ಆಗಲಿ ಅಂತ ನಾನು ಎಲ್ಲರೂ ಇಲ್ಲಿದ್ದೀನಿ ಅಂತ. ಆ್ಯಂಡ್ ಕ್ಷಮಿಸಿ, ಕನ್ನಡ ಇವಾಗ ಇನ್ನ ಕಲಿತಾ ಇದ್ದೀನಿ. ಬಟ್ ಸಂಗೀತ ಸಕ್ಕತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲರೂ ಫುಲ್ ಎಲ್ಲರೂ ಕ್ಯಾಸ್ಟ್ ಟೀಮಲ್ಲಿ ಎಲ್ಲ ಆ್ಯಕ್ಟರ್ಸ್ ಆ್ಯಕ್ಟ್ರೆಸಸ್ ಡೈರೆಕ್ಟರ್ ಒಬ್ಬರು ಇರಲಿ ಮತ್ತು ಪ್ರೊಡಕ್ಷನ್ ಟೀಮು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಕಂಗ್ರಾಟ್ಸ್, ಯು ಆಕ್ಟೆಡ್ ರಿಯಲಿ ವೆಲ್ ಕಂಗ್ರಾಟ್ಸ್ ಸರ್, ತುಂಬ ಚೆನ್ನಾಗಿದೆ. ಸೊ ಈ ಎಲ್ಲರೂ ಬನ್ನಿ, ಈ ಮೂವಿ ಡೆಫಿನೆಟ್ ಆಗಿ ನೋಡಿ. ಸಸ್ಪೆನ್ಸ್ ಆಗಿತ್ತು, ಕಾಮಿಡಿನೂ ಸ್ವಲ್ಪ ಇತ್ತು, ಡೈಲಾಗ್ಗೆ ಪಂಚಸ್ ಇತ್ತು, ಮತ್ತು ಅವ್ರ ಆ್ಯಕ್ಟಿಂಗ್ ಎಷ್ಟು ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡ್ತಾರೆ, ಎಲ್ಲರೂ ಎಷ್ಟು ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ, ತುಂಬಾ ಇಷ್ಟ ಆಯಿತು. ಡೆಫಿನೆಟ್ಲಿ ಕಮ್ ಅಂಡ್ ವಾಚ್ ಮ್ಯಾರಿಗೋ. ಮಚ್ ಲವ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ, ಥ್ಯಾಂಕ್ಸ್. ಇವೆಲ್ಲ ಬಂದು ಖುಷಿ ಆಗ್ತಿದೆ. ಈ ಒಂದು ಹ್ಯಾಪಿ ಒಕೇಶನ್ ಅಲ್ಲಿ ನಾನು ಭಾಗವಹಿಸ್ತಾ ಇರೋದು ತುಂಬ ಖುಷಿ ಆಗ್ತಿದೆ. ಮೊದಲನೇದಾಗಿ ಮಾರಿ ಗೋಲ್ಡ್ ಇಡೀ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್. ನಿಜವಾಗ್ಲೂ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಕಥೆಯಲ್ಲಿ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಹಿಂಗೆ ಆಗ್ಬೋದೇನೋ ಅಂತ ನಾವು ಸುಮಾರು ಸಲ ಮಾತಾಡ್ಕೊತಿದ್ವಿ ಹಿಂಗಾಗ್ಬೋದೀಗ ಅಂತ. ಬಟ್ ಬೇರೇನೋ ಟ್ವಿಸ್ಟ್ ಬರ್ತಾ ಇತ್ತು. ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಅದು ಬೇರೆಯೇ ಕತೆ ಶುರು ಆಗ್ತಾ ಇತ್ತು. ಇಟ್ ವಾಸ್ ರಿಯಲಿ ನೈಸ್. ಒಂದು ಸಸ್ಪೆನ್ಸ್ ಜೊತೆಗೆ ಕಾಮಿಡಿ ಮಿಕ್ಸ್ ಇರೋದು ನಿಜವಾಗ್ಲೂ ಇಟ್ ವಾಸ್ ಎಂಟರ್ಟೈನಿಂಗ್. ನಾವು ಕಂಪ್ಲೀಟ್ಲಿ ಆಕ್ಯುಪೈಡ್ ಆಗಿದ್ವಿ ಎರಡೂವರೆ ಗಂಟೆ ಏನಿತ್ತು ಅಂತ. ಆ್ಯಂಡ್ ಆನ್ ಸ್ಕ್ರೀನ್ ಯಾರ್ಯಾರು ಇದ್ದಾರೆ, ಲೈಕ್ ದಿಗಂತ್ ಸರ್ ಇರ್ಬೋದು, ಸಂಗೀತಾ ಮೈ ಫ್ರೆಂಡ್, ತುಂಬ ತುಂಬ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ವಿ ನೋ ದಿಗಂತ್ ಸರ್ ಇಸ್ ಅನ್ ಹ್ಯಾಂಡ್ಸಮ್ ಚಾಕ್ಲೇಟ್ ಹೀರೋ ಕನ್ನಡ ಇಂಡಸ್ಟ್ರಿ ಅಂತ. ಬಟ್ ಇಲ್ಲಿ ಬೇರೆ ಥರನೇ ಅನ್ನಿಸ್ತಾರೆ, ಇವರು ಕಳ್ತನ ಮಾಡ್ತಾರ ಅಂತ ಅನಿಸ್ತು ನನಗೆ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ. ಎಸ್, ಕಳ್ತನ ಮಾಡ್ತೀನಿ ಅಂತ ನಂಬಿಸಿದ್ದಾರೆ ಎಲ್ಲರೂ. ಸೊ ಇಟ್ಸ್ ರಿಯಲಿ ಕಮ್ ಔಟ್ ವೆಲ್. ಆಫ್ ದ ಸ್ಕ್ರೀನಲ್ಲೂ ಅಷ್ಟೇ, ಟೆಕ್ನಿಕಲ್ ಟೀಮ್ ಆಲ್ಸೋ ದ ರೀ ರೆಕಾರ್ಡಿಂಗ್ ಇರಬಹುದು, ಮ್ಯೂಸಿಕ್ ಇರಬಹುದು, ಎಡಿಟಿಂಗ್ ಇರ್ಬೋದು, ಪ್ರತಿಯೊಂದು ಕೂಡ ಯು ಕ್ಯಾನ್ ಸಿ ದ ಹಾರ್ಡ್ ವರ್ಕ್. ಇಟ್ಸ್ ಕಮ್ ಔಟ್ ರಿಯಲಿ ವೆಲ್, ತುಂಬ ಚೆನ್ನಾಗಿದೆ. ನಿಮ್ಮೆಲ್ಲರ ಪ್ರಯತ್ನ ಆ್ಯಂಡ್ ಶ್ರಮ ಎತ್ತಿ ಕಾಣ್ತಾ ಇದೆ ಸಿನಿಮಾ ಅಲ್ಲಿ. ಆ್ಯಂಡ್ ನನ್ನ ಕಡೆಯಿಂದ ನಾನು ನಿಜವಾಗ್ಲೂ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಗೌರಿ ಮಾರಿ ಗೋಲ್ಡ್ ಒಂದು ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಇಡೀ ಟೀಮ್ಗೆ. ಆ್ಯಂಡ್ ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಮಾರಿ ಗೋಲ್ಡ್ ಸಿನಿಮಾ ನೋಡಿದೆ, ತುಂಬ ಥ್ರಿಲ್ಲರ್ ಜಾನರ್, ತುಂಬ ಟ್ವಿಸ್ಟ್ಗಳನ್ನ ಇಟ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಘು ನಿಡುವಳ್ಳಿ ಅವ್ರ ಡೈಲಾಗು ತುಂಬ ದೊಡ್ಡ ಸ್ಟ್ರೆಂತ್ ಸಿನಿಮಾಗೆ. ತುಂಬ ಒಳ್ಳೆ ಡೈಲಾಗ್ಗಳನ್ನ ಬರೆದಿದ್ದಾರೆ ರಘು ನಿಡುವಳ್ಳಿ ಅವರು. ಆಗೋದು ಫಸ್ಟ್ ಸಿನಿಮಾ ಇದು ನಿಜವಾಗ್ಲೂ, ಅಂದರೆ ಒಂದು ಬಜೆಟ್ ಒಳಗಡೆಗೆ ನೀಟಾಗಿ ಸಿನಿಮಾ ಮಾಡಿದ್ದಾರೆ. ಎಲ್ಲರೂ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಈ ಥರದ ಸಿನಿಮಾಗಳನ್ನು ಹೆಚ್ಚು ಗೆಲ್ಲಿಸಿದರೆ ಹೊಸ ಡೈರೆಕ್ಟರ್ಗಳು ಇಂಡಸ್ಟ್ರಿಗೆ ಬರ್ತಾರೆ, ಪ್ರೊಡ್ಯೂಸರ್ಗಳು ಉಳಿತಾರೆ. ಒಂದು ಒಳ್ಳೆ ಥ್ರಿಲ್ಲರ್ ಸಿನಿಮಾ ನೋಡಿ ಫೀಲ್ ಅಂತ ಆಯಿತು. ಒಳ್ಳೆ ಟ್ವಿಸ್ಟ್ಗಳು ಇಟ್ಟಿದ್ದಾರೆ ಸೆಕೆಂಡ್ ಹಾಫ್ ಎಲ್ಲ. ಒಳ್ಳೆ ಸಿನಿಮಾ ಬಂದು ಥಿಯೇಟ್ರಲ್ಲೇ ಈ ಸಿನಿಮಾನ ನೋಡಿ ಟೀಮಿಗೆ ಸಪೋರ್ಟ್ ಮಾಡಿದ್ದಕ್ಕೆ ಕೊಡ್ತೀನಿ. ಥ್ಯಾಂಕ್ ಯು. ಮಾರಿ ಗೋಲ್ಡ್ ನಿಜವಾಗ್ಲೂ ಒಂದು ಗೋಲ್ಡ್ ಸಿನಿಮಾ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲ ವಿಭಾಗಗಳಲ್ಲೂ ಬಹಳ ಅದ್ಭುತವಾದ ತುಣುಕುಗಳನ್ನ ನೀವು ನೋಡ್ಬೋದು. ನಮ್ಮ ನಿರ್ದೇಶಕರಾದಂಥ ರಾಘವೇಂದ್ರ ಹೆಗ್ಡೆಯವರು ಬಹಳ ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಕಥಾ ವಿಭಾಗದಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡಿ ತುಂಬ ಅನುಭವವನ್ನು ಗಳಿಸಿದ್ರು. ಈ ಅನುಭವನ ಒಂದು ಎಲ್ಲೂ ತಪ್ಪು ಕಾದಿರೋ ಥರದ ಒಂದು ನಿರ್ದೇಶನವನ್ನು ಅವ್ರು ಮಾಡಿದ್ದಾರೆ. ಜೊತೆಗೆ ನಮ್ಮ ದಿಗಂತ್ ಅವರು ತೂಕಬೇಡ ಅಂತ ಏನಂತಿದ್ವಿ, ಎಷ್ಟು ಟಫಾಗಿ ಎಷ್ಟು ವಿಯರ್ಡಾಗಿ ಆ್ಯಕ್ಟ್ ಮಾಡ್ಬೋದು ಮಾಡಿದ್ದಾರೆ. ಜೊತೆಗೆ ನಮ್ಮ ಸಂಪತ್ ಮೈತ್ರಿ ಅವರಿಗೆ ಪೈಪೋಟಿ ಕೊಡುವಂಥ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲದಕ್ಕಿಂತ ದೊಡ್ಡ ಹೈಲೈಟು ರಘು ನಿಡುವಳ್ಳಿ ಅವರ ಸಂಭಾಷಣೆಗಳು. ಎವ್ರಿ ಅದರ್ ಸಂಭಾಷಣೆ ನಿಮ್ಮ ನಗಿಸುತ್ತೆ, ಖುಷಿ ಪಡಿಸುತ್ತೆ. ಜೊತೆಗೆ ವೀರ ಸಮರ್ಥ ಅವರ ಸಂಗೀತನೂ ಅಷ್ಟೇ ಚೆನ್ನಾಗಿದೆ, ಮತ್ತು ಹೀರೋಯಿನ್ ಸಂಗೀತ ಕೂಡ ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಟ್ಟಾರೆ ಸೆಕೆಂಡ್ ಹಾಫ್ ಒಂದು ಥ್ರಿಲ್ಲರ್ ಬಟ್ ವೆರಿ ಇಂಟೆಲಿಜೆಂಟ್ ಥ್ರಿಲ್ಲರ್.
ಟ್ವಿಸ್ಟ್ಗಳು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಏನು ನಡೆಯುತ್ತೆ ಅಂತ. ಫೈನಲಿ ಬಹುಶಃ ನಮ್ಮ ಇಂಟೆಲಿಜೆಂಟ್ ಆಡಿಯನ್ಸ್ ಮೂರನೇ ಸೀನಲ್ಲಿದ್ದರೆ ಎಂಟನೇ ಸೀನಲ್ಲಿ ಇರ್ತಾರೆ ಅವರು. ಬಟ್ ಇದರಲ್ಲಿ ಏನೇ ಇಂಟೆಲಿಜೆಂಟ್ ಅಂದ್ರೂ ನಿಮ್ಮ ನಿರೀಕ್ಷೆಗೆ ಮೀರಿದ ಒಂದು ಕ್ಲೈಮ್ಯಾಕ್ಸು, ನಿಮ್ಮ ನಿರೀಕ್ಷೆಗೆ ಮೀರಿದ ಟ್ವಿಸ್ಟ್ಗಳಿದೆ. ಈ ಸಿನಿಮಾ ಗೆಲ್ಲಬೇಕು, ಕನ್ನಡಕ್ಕೆ ಭಾಳ ವಿಶಿಷ್ಟವಾದ ಸಿನಿಮಾ, ತುಂಬ ಇಂಟೆಲಿಜೆಂಟ್ ಹಾರರ್ರು ಥ್ರಿಲ್ಲರು ಸರ್ ಥ್ರಿಲ್ಲರು. ದಯವಿಟ್ಟು ಕನ್ನಡದ ಸಿನಿ ಪ್ರೇಕ್ಷಕರು ಈ ಸಿನಿಮಾನ ಗೆಲ್ಲಿಸಿ, ಖಂಡಿತ ಒಂದು ಒಳ್ಳೆ ತಂಡ ಮುಂದೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡುತ್ತೆ ಭರವಸೆ ಖಂಡಿತ ನಾನು ಕೊಡ್ತೇನೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ. ಹಾಗೆ ನಮ್ಮ ರಘುವರ್ಧನ್ ಸರ್ ಸಿನಿಮಾದಲ್ಲಿ ಪ್ರೊಡ್ಯೂಸರ್ ಆಗಿದ್ದು ಕೂಡ, ನಿರ್ದೇಶಕರಾಗಿದ್ದು ಕೂಡ, ಬೇರೆ ಒಬ್ಬರಿಗೆ ನಿರ್ದೇಶನದ ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ ನೀವು ತಿಳ್ಕೋಬೇಕು ಆ ನಿರ್ದೇಶಕ ಎಷ್ಟು ಸ್ಟ್ರಾಂಗ್ ಇದ್ದಾನೆ, ಅವನ ಕತೆ ಎಷ್ಟು ಸ್ಟ್ರಾಂಗ್ ಇದೆ. ಹಾಗಾಗಿ ಒಬ್ಬ ನಿರ್ದೇಶಕ ಇನ್ನೊಬ್ಬ ನಿರ್ದೇಶಕರಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ತುಂಬಾ ಒಳ್ಳೆ ಸಿನಿಮಾ, ಮಿಸ್ ಮಾಡಿದೆ ನೋಡಿ. ನಮಸ್ಕಾರ, ನಿಮಗೆಲ್ಲ ಮೂವಿ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ನನಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಥಿಯೇಟ್ರಲ್ಲಿ ಸಿನಿಮಾ ನೋಡ್ಬೇಕಾದ್ರೆ ಜನರು ಪ್ರತಿಕ್ರಿಯೆ ನಾನು ನೋಡ್ತಾ ಇದ್ದೆ, ನಾನು ಸಿನಿಮಾ ನೋಡ್ತಾ ಇರಲಿಲ್ಲ, ಅವರೆಲ್ಲ ಎಂಜಾಯ್ ಮಾಡ್ತಾ ಇದ್ರು, ಅವರೆಲ್ಲ ಖುಷಿ ಪಡ್ತಾ ಇದ್ರು. ಒಳ್ಳೊಳ್ಳೆ ಇದರಲ್ಲಿ ಈ ಸಿನಿಮಾದಲ್ಲಿ ಒಂದು ಹೈಲೈಟ್ ಏನಪ್ಪಾ ಅಂದ್ರೆ ಸಂಭಾಷಣೆ ರಘು ನಿಡುವಳ್ಳಿಯವ್ರದ್ದು. ಸೊ ಅದನ್ನ ತುಂಬಾ ಎಂಜಾಯ್ ಮಾಡ್ತಾ ಇದ್ರು. ಸೊ ಹಾಗಾಗಿ ನನಗಂತೂ ಇಡೀ ನಮ್ಮ ತಂಡದ ಎಲ್ಲರಿಗೂ ನಮ್ಗೆ ಸಂತೋಷ ಇದೆ. ಜನ ನಾಳೆ ಇದೇ ತರ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಇನ್ನೊಂದು ನಾಲ್ಕು ಜನ ಕೇಳಿದ್ರೆ ನಮಗೆ ಇಡೀ ತಂಡಕ್ಕೆ ಖುಷಿ ಆಗುತ್ತೆ. ನಮ್ಮ ಪ್ರೊಡ್ಯೂಸರ್ ಇನ್ನೂ 10 ಸಿನಿಮಾ ಮಾಡ್ತಾರೆ. ಸೊ ಹಾಗಾಗ್ಲಿ ಅಂತ ನಾನು ನಿಮ್ಮೆಲ್ಲರನ್ನೂ ಕೇಳ್ಕೊತೀನಿ. ನೀವು ಮೀಡಿಯಾದವರು ಸಾಕಷ್ಟು ಸಪೋರ್ಟ್ ಮಾಡಿದಿರ ಈ ಸಿನಿಮಾಗೆ, ಹೀಗೆ ಮುಂದೇನು ಕೂಡ ಸದಾ ಮಾಡಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಹಾಯ್ ಎಲ್ಲರಿಗೂ ನಮಸ್ಕಾರ. ಬಂದಿರೋಂಥ ಪ್ರತಿಯೊಂದು ಮೀಡಿಯಾಗೂ ಥ್ಯಾಂಕ್ ಯು ಸೋ ಮಚ್ ಎಷ್ಟೊಂದು ಸಪೋರ್ಟ್ ಮಾಡಿದ್ದಕ್ಕೆ. ಆ್ಯಂಡ್ ಸುಮಾರಷ್ಟು ಜನ ಬಂದಿದ್ರು, ತುಂಬ ಖುಷಿ ಆಯಿತು, ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಥಿಯೇಟರ್ ಸುಮಾರಷ್ಟು ಜಾಗದಲ್ಲಿ ವಿಸಿಲ್ ಇಟ್ಟು ಆ್ಯಂಡ್ ಕಿಚ್ಚಾಡ್ತಿದ್ರು, ಕೂಗಾಡ್ತಿದ್ರು, ಎಂಜಾಯ್ ಮಾಡ್ತಾ ಇದ್ರು, ನಗ್ತಾ ಇದ್ರು. ಸೊ ತುಂಬ ಖುಷಿ ಆಯಿತು, ಒಳ್ಳೆ ಪಾಸಿಟಿವ್ ವೈಬ್ ಇದೆ. ನಾಳೆಯಿಂದ ಎಲ್ಲರೂ ಥಿಯೇಟರಲ್ಲಿ ಒಂದು ಮಾರಿಗೊಂಡ ನೋಡಿ. ಸೊ ಇಷ್ಟು ದಿವಸ ಬಿಗ್ ಬಾಸ್ ಅಲ್ಲಿ ನೋಡಿದ್ದೀರಾ, ಇನ್ನು ಮುಂದೆ ನೀವು ಥಿಯೇಟ್ರಲ್ಲಿ ನಾನು ನೋಡ್ಬೋದು. ಸೊ ನನ್ನ ಫ್ರೆಂಡ್ಸ್ ಎಲ್ಲರೂ ಖಂಡಿತವಾಗ್ಲೂ ಥಿಯೇಟ್ರಲ್ಲಿ ಬಂದು ನೋಡಿ. ನಿಮ್ಮ ಪ್ರೀತಿನ ನಾನು ಯಾವಾಗಲೂ ಇಲ್ಲೇ ಇಟ್ಕೊಂಡಿದ್ದೀನಿ, ಅದೇ ಥರ ಪ್ರೀತಿ ಕೂಡ ಈ ಮಾರಿಗೊಂಡಿ ತೋರಿಸಿ. ಥ್ಯಾಂಕ್ ಯು ಸೋ ಮಚ್. ಹಲೋ ಹಾಯ್, ಐ ಥಿಂಕ್ ನನಗಂತೂ ಮೂವಿ ತುಂಬಾ ಖುಷಿ ಕೊಟ್ಟು. ಈ ಜೋನರ್ ಮೂವಿ ಯಾವುದು ಬಂದಿದ್ದಿಲ್ಲ ಕನ್ನಡದಲ್ಲಿ ರೀಸೆಂಟ್ ಇಯರ್ಸಲ್ಲಿ. ಅಂದರೆ ಆಸೆ ಆಸೆಗೆ ಆಸೆ ಪಟ್ಟಷ್ಟು ನಮಗೆ ಸಿಗೋದು ಮೋಸನೇ ಆಗುತ್ತೆ ಅನ್ನೋದಕ್ಕೆ ಒಂದು, ಅಂದರೆ ಜಾಸ್ತಿ ಅತಿ ಆಸೆ ಪಡಬೇಡಿ ಅನ್ನೋದು ಇದ್ರಲ್ಲಿ ಮಾರಲ್ ಇದೆ. ಮತ್ತು ತುಂಬ ಚೆನ್ನಾಗಿ ಅದ್ಭುತವಾಗಿ ನಿಗಂತ್ ಆಗಿರ್ಬೋದು ಅಥವಾ ಸಂಗೀತ ಆಗಿರ್ಬೋದು ತುಂಬ ಚೆನ್ನಾಗಿ ಅಭಿನಯಿಸ್ತಾರೆ. ಖುಷಿ ಕೊಟ್ಟಿದ್ದು ನನ್ಗೆ ತುಂಬ ಇಷ್ಟ ಆಗಿದ್ದು ಏನು ಅಂದರೆ ಡೈಲಾಗ್ಸ್. ಡೈಲಾಗ್ ಡೆಲಿವರಿ ತುಂಬಾ ಚೆನ್ನಾಗಿದೆ. ಡೈಲಾಗ್ ಅಂದರೆ ಪಂಚಿಂಗ್ ಡೈಲಾಗ್ಸ್ ಇದೆ. ಆಲ್ ದಿ ಬೆಸ್ಟ್, ಹೊಸ ಪ್ರಯತ್ನ ಮಾಡಿದ್ದಾರೆ, ಹೊಸ ಥೀಮು, ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಆ್ಯಂಡ್ ವಿಶ್ ಯು ಆಲ್ ದ ಗುಡ್ ಲಕ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ, ನಾನು ಹಾನಿ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಮಾರಿಗೋಲ್ಡ್ ತಂಡಕ್ಕೆ ನನ್ನ ನಮ್ಮ ಎಂಜಾಯರ್ ನನ್ನ ಫ್ರೆಂಡ್ಸ್ಗಳಿಂದ ಎಲ್ಲರ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಕನ್ನಡದಲ್ಲಿ ಒಂದು ಒಳ್ಳೆಯ ಚಿತ್ರ, ಅದೇ ಹೇಳ್ತಾರಲ್ಲ ಹಣ ಅಂತ ಹೇಳಿದಾಗ ಹೆಣನು ಬಾಯಿ ಬಿಡುತ್ತೆ ಅಂತ ಹೇಳ್ಬಿಟ್ಟು, ಅದೇ ಥರ ಹಣದ ಆಸೆ ಬಂದಾಗ ಮನುಷ್ಯ ಯಾವ ರೀತಿ ಬದಲಾಗ್ತಾನೆ, ಅದರಿಂದ ಯಾವ ರೀತಿ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಬೇಕಾಗತ್ತೆ, ಆ ಹಣದ ಮೇಲೆ ದುರಾಸೆಯಿಂದ ಅವನ ಫ್ಯಾಮಿಲಿ ಕಳ್ಕೊಳ್ಳೋದಾಗಲಿ ಅಥವಾ ಅದರಿಂದ ಯಾವ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅ ವೆರಿ ಗುಡ್ ಮೆಸೇಜ್. ಆ್ಯಂಡ್ ಎಲ್ಲ ಆ್ಯಕ್ಟರ್ಸು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಹಾಗೆ ಡೈಲಾಗ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಕನ್ನಡದ ಒಂದು ಒಳ್ಳೆಯ ಚಿತ್ರ ಅಂತ ಹೇಳ್ಬೋದು. ಹಾಗಾಗಿ ದಯವಿಟ್ಟು ನಾಳೆ ಮೂವಿ ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡಿ. ಇಂಥ ಕನ್ನಡ ಚಿತ್ರಗಳು ತುಂಬ ಬೆಳಿಬೇಕು, ನಮ್ಮಂಥ ಎಲ್ಲ ಕಲಾವಿದರಿಗೆ ಇದರಿಂದ ಹೆಲ್ಪ್ ಆಗುತ್ತೆ. ಹಾಗೆ ಒಂದು ಇಂಥ ಒಳ್ಳೆಯ ಚಿತ್ರತಂಡ ಇನ್ನೂ ಒಂದು 100 or 200 ಡೇಸ್ ಕಂಪ್ಲೀಟ್ ಆಗೋ ಥರ ಆಗಲಿ. ತುಂಬ ಒಳ್ಳೆಯ ಚಿತ್ರ, ಎಲ್ಲರೂ ಖಂಡಿತವಾಗ್ಲೂ ನಾಳೆ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಕನ್ನಡ ಚಿತ್ರನ ಉಳಿಸಿ ಅಂತ ಕೇಳ್ತಾರೆ. ಏನು ಇವತ್ತು ಒಂದು ಮೂವಿ ಅಂತ ಮಾಡಿದ್ದಾರೆ, ಭಾಳ ಒಂದು ಖುಷಿ ಆಯಿತು. ಸೆಲೆಬ್ರಿಟಿ ಶೋ ಅಂತೇಳಿ ನಮ್ಮ ಮೇಡಮ್ ಅವರಾಗಿರ್ಬೋದು, ಅದೇ ರೀತಿಯಾಗಿ ಸುರೇಶ್ ಶಿಕಾಣ್ ಅವರಾಗಿರ್ಬೋದು, ನನಗೆಲ್ಲ ಒಂದು ಮೂವಿಯನ್ನು ಮಾಡಿ ಆ ಮೂವಿಯಲ್ಲಿ ಬಂದು ಒಂದು ಒಳ್ಳೆ ಮೆಸೇಜ್ ಇದೆ. ಮುಖ್ಯವಾಗಿ ಹೇಳಬೇಕಂದ್ರೆ ಗೋಲ್ಡಿನ ವಿಚಾರವಾಗಿ ಒಂದು ಮಾಡಿದ್ರು, ಅದು ಒಂದು ಭಾಳ ಒಂದು ನಮ್ಗೆ ಅಟ್ರಾಕ್ಟಿವ್ ಆಗಿತ್ತು. ಮತ್ತು ನಮ್ಮ ಮೇಡಮ್ ಅವ್ರಿಗೆ ವಿಶೇಷ ಮಾಡ್ತೀವಿ, ಖಂಡಿತವಾಗ್ಲೂ ಒಂದು 100 ಡೇಸ್ ಇದು ಒಂದು ಮೂವಿ ಹೊಡ್ಕಂತೇಳಿ ಈ ಮುಖಾಂತರ ಅವ್ರಿಗೆ ಒಂದು ವಿಶೇಷ ಮಾಡಿ. ಹಾಯ್, ನಾನು ವರ್ಷ ಸುರೇಶ್ ಅಂತ, ಪ್ಲೇಬ್ಯಾಕ್ ಸಿಂಗರ್. ಬಸಣ್ಣಿ ಬಾ ಹಾಡು ಕೇಳಿದರೆ ನಾನೇ ಹಾಡಿರೋದು. ಅಬೌಟ್ ದ ಮೂವಿ, ಇಟ್ ವಾಸ್ ವೆರಿ ಗ್ರಿಪ್ಪಿಂಗ್, ತುಂಬ ಚೆನ್ನಾಗಿದೆ. ಅಗೇನ್ ದಿಗಂತ್ ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಮೇನ್ಲಿ ಸಂಗೀತ ಅವರ ರೋಲ್, ಶಿ ಹ್ಯಾಸ್ ಅ ವೆರಿ ಗುಡ್ ರೋಲ್ ಆ್ಯಂಡ್ ದೇ ಹ್ಯಾವ್ ಅ ವೆರಿ ಗುಡ್ ಮೆಸೇಜ್ ಇನ್ ದ ಮೂವಿ. ನಮ್ಮ
ಯಾವತ್ತು ದಕ್ಕಲ್ಲ ಅನ್ನೋದು ವೆರಿ ಗುಡ್ ಮೆಸೇಜ್ ದೇ ಹ್ಯಾವ್. ಆ್ಯಂಡ್ ಅಬೌಟ್ ದ ಡೈರೆಕ್ಷನ್ ಆ್ಯಂಡ್ ದ ಸ್ಕ್ರಿಪ್ಟ್ ಎವ್ರಿಥಿಂಗ್ ಇಟ್ ಇಸ್ ವೆರಿ ಗ್ರಿಪಿಂಗ್ ಆ್ಯಂಡ್ ವೆರಿ ನೈಸ್. ಆ್ಯಂಡ್ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ. ಆ್ಯಸ್ ಆ್ಯನ್ ಆಡಿಯನ್ಸ್ ನಂಗೆ ತುಂಬ ಇಷ್ಟ ಆಯಿತು. ಲಾಸ್ಟ್ ಮಿನಿಟ್ವರೆಗೂ ಹಿಂಗೆ ಎಡ್ಜಲ್ಲಿ ಇಟ್ಕೊಂಡಿತ್ತು. ಸೊ ಯಾ, ಥ್ಯಾಂಕ್ ಯು ವೆರಿ ಮಚ್. ತುಂಬ ಚೆನ್ನಾಗಿತ್ತು ಮೂವಿ. ಎಲ್ಲರೂ ಬಂದು ಸಿನಿಮಾ ನೋಡಲಿ ಅಂತ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮಾರಿಗೋಲ್ಡ್ ಒಂದು ರೀತಿ ಕುತೂಹಲ ಸಬ್ಜೆಕ್ಟು, ಎಂಡೋರ್ಗೂ ಗೊತ್ತಾಗೋದಿಲ್ಲ ಆ್ಯಕ್ಚುಲಿ ಏನು ಎತ್ತ ಹೆಂಗೆ ಅಂತ. ಯಾಕಂದ್ರೆ ಅದು ನಾವು ರಿವೀಲ್ ಮಾಡುವಾಗಿಲ್ಲ, ಯಾಕಂದರೆ ಮಾಡ್ಬಿಟ್ಟು ಆಡಿಯನ್ಸ್ಗೆ ಆ ಒಂದು ಕ್ಯೂರಿಯಾಸಿಟಿ ಇರೋದಿಲ್ಲ. ಹಾಗಾಗಿ ತುಂಬ, ಯಾಕಂದರೆ ಭಾಳಷ್ಟು ಜನ ಎಲ್ಲರೂ ಬಂದಿದ್ದಾರೆ ನಮ್ಮ ಸಿನಿಮಾ ಮಿತ್ರರು ಕೂಡ, ಆಮೇಲೆ ಮಾಧ್ಯಮ ಮಿತ್ರರು ಕೂಡ ಎಲ್ಲ ಬಂದಿದ್ದಾರೆ. ಏನಂದರೆ ಒಂದು ಒಳ್ಳೆಯ ಸಿನಿಮಾನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ, ಅದೇ ರೀತಿ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಗೆಲ್ಲಬೇಕು. ಹಾಗಾಗಿ ನಿಮ್ಮ ಮುಖಾಂತರ ಅದನ್ನು ಪಬ್ಲಿಸಿಟಿ ಮಾಡಿ, ಅದೇ ರೀತಿ ನಮ್ಮ ಕನ್ನಡ ಜನತೆಗೂ ಕೂಡ ಒಂದು ಒಳ್ಳೆ ಕನ್ನಡ ಚಿತ್ರನ ಉಳಿಸ್ಕೊಬೇಕು, ಗೆಲ್ಲಿಸ್ಕೊಬೇಕು ಅಂತ ಕೇಳ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಒಳ್ಳೆ ಸಿನಿಮಾ ನೋಡಿದೆ ಸೀರಿಯಸ್ಲಿ. ಅಂದರೆ ದಿಗಂತ್ ಸರ್ಗೆ ನಾನು ಭಾಳ ದೊಡ್ಡ ಫ್ಯಾನ್ ಆ್ಯಕ್ಚುಲಿ. ಸೊ ಸರ್ರು ಅಂದರೆ ಇಷ್ಟು ಸಿನಿಮಾಗಳಲ್ಲಿ ಭಾಳಷ್ಟು ಕ್ಲಾಸ್ ಸಿನಿಮಾಗಳು ಮಾಡ್ತಾಯಿದ್ರು. ಇವತ್ತಿಗೆ ಈ ಸಿನಿಮಾ ಮಾಸ್ ಸಿನಿಮಾ ಆಗಿದೆ. ಆ್ಯಂಡ್ ಅವರು ಪ್ರತಿಯೊಂದು ಡೈಲಾಗ್ಸ್ಗಳು ತುಂಬ ಇಷ್ಟ ಆಯಿತು, ಮಾಸ್ ಡೈಲಾಗ್ಸ್ಗೆ ಕೊಟ್ಟಿದ್ದಾರೆ. ಸೊ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ ಸಿನಿಮಾ, ಬಿಜಿಎಂ ಚೆನ್ನಾಗಿದೆ, ಕ್ಯಾಮ್ರಾ ವರ್ಕ್ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ, ಎಸ್ಪೆಷಲಿ ಡೈಲಾಗ್ಸ್ ಒಳ್ಳೆ ಮಜಾ ಕೊಡುತ್ತೆ. ಆ್ಯಂಡ್ ಎಸ್ಪೆಷಲಿ ನಮ್ಮ ಸರ್ ದಿಗಂತ್ ಸರ್ ಬಾಯಲ್ಲಿ ಈ ತರ ಡೈಲಾಗ್ಸ್ ಕೇಳಕ್ಕೆ ಒಳ್ಳೆ ಮಜಾ. ಕ್ಲಾಸ್ ಅಲ್ಲಿ ಕೇಳ್ತಾ ಇದ್ದೀವಿ ಸರ್. ಹೌದು, ಇದು ಮಾಸ್ ಅಲ್ಲ, ಮಾಸ್ಗಿನ್ನ ಬೇರೆ ರೀತಿನೇ ಇದೆ ಡೈಲಾಗ್. ಹೌದು, ಆ ಒಂದು ಮಜಾ ನೋಡ್ಬೇಕು ಅಂದ್ರೆ ಎಲ್ಲರೂ ಈ 5ನೇ ತಾರೀಕು ರಿಲೀಸ್. ಹಾಗಾಗಿ ಎಲ್ಲರೂ ಬಂದು ನೋಡಿ ಪ್ರೋತ್ಸಾಹಿಸಿ. ಮಾರಿಗೋಲ್ಡ್ ಸಿನಿಮಾಗೆ ಆಲ್ ದಿ ಬೆಸ್ಟ್. ಒಳ್ಳೆ ಆಲ್ ದಿ ಬೆಸ್ಟ್ ನಿಮ್ಮ ಟೀಮ್ಗೆ, ಆಲ್ ದಿ ಬೆಸ್ಟ್. ನಮಸ್ಕಾರ ಎಲ್ಲರಿಗೂ. ಫಸ್ಟ್ ಆಲ್ ದಿ ಬೆಸ್ಟ್ ಟು ಮಾರಿಗೋಲ್ಡ್ ಟೀಮ್ ಅಂತ ಹೇಳ್ಬಿಟ್ಟು. ನಾಳೆ ಚಿತ್ರ ರಿಲೀಸ್ ಆಗ್ತಾ ಇದೆ ಎಲ್ಲ ಕಡೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಸ್ಗೆ ಹೋಗಿ ನೋಡಿ. ಬಟ್ ಫಸ್ಟು ಹೋದ್ರೆ ಒಂಥರ ಎಂಟರ್ಟೈನ್ಮೆಂಟ್ ಇದೆ, ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್. ಎವ್ರಿ ಮೋಸ್ಟ್ಲಿ ಲಾಸ್ಟ್ ಸೀನ್ ತನಕ ಕೂತ್ಕೊಂಡಿಲ್ಲ ಅಂದರೆ ಇವಾಗ ಶೋ ಇದ್ರು ಸ್ವಲ್ಪ ಜನ ಇನ್ನೇನು ಮುಗಿತಲ್ಲ ಪಿಕ್ಚರ್ ಅನ್ನೋ ಪಾಯಿಂಟಲ್ಲಿ ಹೊರಗಡೆ ಬರ್ತಾ ಇದ್ರು. ಬಟ್ ಎಲ್ಲರೂ ವಾಪಸ್ ನಿಂತ್ಕೊಂಡು ಇನ್ನು ಮತ್ತೆ ಟೈಟಲ್ ಕಾರ್ಡ್ ಬರೋ ತನಕ ಕಾಯ್ಬೇಕಾಯ್ತು ಫುಲ್ ಪಿಕ್ಚರ್ ಅರ್ಥ ಆಗ್ಬೇಕಂದ್ರೆ. ಸೊ ಪ್ಲೀಸ್ ಡು ವಾಚ್. ಆ್ಯಂಡ್ ನಮ್ಮ ದಿಗಿ ಬಗ್ಗೆ ಹೇಳೋಂಗಿಲ್ಲ, ಈಸ್ ಅವ ಚಾಕ್ಲೇಟ್ ಬಾಯ್ ಆಫ್ ಅವರ್ ಇಂಡಸ್ಟ್ರಿ ಫಸ್ಟ್ ಥಿಂಗ್. ಆ್ಯಂಡ್ ಸೊ ಮಜರಾಂಗ್ ಶೆಟ್ಟಿ ಡಿಯರ್ ಫ್ರೆಂಡ್, ಸಖತ್ತಾಗಿ ಕಾಣಿಸ್ತಾ ಅವರೇ. ಶೈನಿ ಶೆಟ್ಟಿಯವರು ಸೂಪರ್ ಆಗಿದ್ದಾರೆ. ಆ್ಯಂಡ್ ಡೈರೆಕ್ಟರ್, ವಿಶ್ ಯು ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಬಟ್ ಪ್ಲೀಸ್ ಓನ್ಲಿ ರಿಕ್ವೆಸ್ಟ್ ಅಂದರೆ ಥಿಯೇಟ್ರಿಗೆ ಹೋಗ್ಬಿಟ್ಟು ನೋಡ್ಬಿಟ್ಟು ಆಮೇಲೆ ನಿಮ್ಮ ಒಪಿನಿಯನ್ ಬರ್ಬಿಡಿ, ಅದು ಒಳ್ಳೇದು ಕೆಟ್ಟದ್ದು ಏನೋ ಇರಲಿ. ಎವ್ರಿ ಆಡಿಯನ್ಸ್ ಟು ರೈಟ್ ಇಟ್. ಥ್ಯಾಂಕ್ ಯು ಸೋ ಮಚ್. ತುಂಬ ವೇರಿಯೇಷನ್ಸ್ ನೋಡಿದೆ ದಿಗಂತ್ ಸಿನಿಮಾ, ಡಿಫ್ರೆಂಟ್ ದಿಗಂತ್ ಮಾಡ ಈ ಸಿನಿಮಾದಲ್ಲಿ. ರಿಸಲ್ಟ್ ಓರಿಯೆಂಟೆಡ್ ಸಿನಿಮಾ, ಕಷ್ಟಪಟ್ಟಿರೋದೇ ಉಳಿಯಲ್ಲ ಅಂತದ್ರಲ್ಲಿ, ಹಾಗೆ ಬಂದು ಈಸಿ ದುಡ್ಡು ಉಳಿಯತ್ತ ಅನ್ನೋದೇ ಒಂದು ಮೆಸೇಜ್ ಈ ಸಿನಿಮಾ. ಮನೆ ಮುಂದೆ ಕೂತ್ಕೊಂಡು ನೋಡುವಂತ ಸಿನಿಮಾ, ಮೆಸೇಜ್ ಓರಿಯೆಂಟೆಡ್. ಆ್ಯಂಡ್ ಡೈಲಾಗ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈಲಾಗ್ಸು. ಡೈಲಾಗ್ ಯಾವ್ದು ಡೈಲಾಗ್ಸ್ ಅಂದ್ರೆ ಡಿಫ್ರೆಂಟ್ ಡೈಲಾಗ್ಸ್ ಇದೆ. ಅಫ್ಕೋರ್ಸ್ ಕಾಮಿಡಿನೂ ಬರುತ್ತೆ, ಥ್ರಿಲ್ಲರೂ ಬರುತ್ತೆ. ಬಟ್ ಐ ವಾಸ್ ಜಸ್ಟ್ ಫಾಲೋಯಿಂಗ್ ದಿಗಂತ್, ನೆಕ್ಸ್ಟ್ ಮುಂದೆ ಏನಾಗುತ್ತೆ, ಹೌ ಯು ಪ್ಲೇಯಿಂಗ್ ದ ಗೇಮ್ ಅಂತ. ಬಟ್ ಎಲ್ಲವೂ ಲಾಸ್ಟಿಗೆ ಬೇರೆ ಬೇರೆ ನಾವು ಏನೇನೋ ಅಂದ್ಕೊಂಡಿದ್ವಿ ಅದು ಏನೇನೋ ಆಯಿತು. ದಳಿತವಾದ ಸಿನಿಮಾ ಇದೆ. ಆ್ಯಂಡ್ ನಿಮ್ಮನ್ನ ಕೂರ್ಸುತ್ತೆ ಸಿನಿಮಾ, ಸೆಕೆಂಡ್ ಹಾಫ್ ಮೇಲೆ ನಿಮ್ಮನ್ನು ಕೂರ್ಸುತ್ತೆ ಸಿನಿಮಾ. ಆ್ಯಂಡ್ ಪಕ್ಕ ಪೈಸಾ ಹೊಸ ಎರಡು ಕಾಲು ಗಂಟೆ ನಿಮಗೆ ಒಳ್ಳೆ ಮನೋರಂಜನೆ ಕೊಡುತ್ತೆ ಮತ್ತೆ ಒಳ್ಳೆ ಮೆಸೇಜ್ ಇದೆ. ದಯವಿಟ್ಟು ಈ ಸಿನಿಮಾನ ಮಿಸ್ ಮಾಡ್ಕೋಬೇಡಿ. ಮನೆ ಮುಂದೆ ಇರೋ ನೋಡೋದ ಸಿನಿಮಾ ದಯವಿಟ್ಟು ಮಿಸ್ ಮಾಡ್ಬೇಡಿ. ಥ್ಯಾಂಕ್ ಯು. ಫಸ್ಟ್ ಪ್ರತಾಪ್ ಮಾತ್ರ ನಿಮ್ಮನ್ನು ಉದ್ದೇಶಿಸಿ ಸನ್ಮಾನ್ಯ ಡ್ರೋನ್ ಪ್ರತಾಪ್ ಅವರು ಸುದೀರ್ಘವಾಗಿ ಮಾತನಾಡಲಿದ್ದಾರೆ ಸಿನಿಮಾ ಕುರಿತಾಗಿ. ಭಾಳ ಚೆನ್ನಾಗಿದೆ, ಇಷ್ಟ ಆಯಿತು ಇಂಟರ್ವ್ಯೂ ಮಾಡಿದ್ದಾರೆ, ಒಳ್ಳೆ ಕ್ಯಾರೆಕ್ಟರ್, ಒಳ್ಳೆ ಮೆಸೇಜ್. ಮೂವಿಲಿ ನಂದಿದು ಫಸ್ಟ್ ಪ್ರೀಮಿಯರ್ ಮೂವಿನ ಅಟೆಂಡ್ ಮಾಡ್ತಿರೋದು, ಇದುವರೆಗೂ ಯಾವ ಪ್ರೀಮಿಯರು ಅಟೆಂಡ್ ಮಾಡಿಲ್ಲ ಮೂವಿ ಪ್ರೀಮಿಯರು. ಫಸ್ಟ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು.
ಈಗಿನ ಲೈಫ್ ತುಂಬ ಮನಸ್ಸಿಗೆ ಭಾಳ ಖುಷಿ ಆಗ್ತಿದೆ, ಸಂತೋಷ ಆಗ್ತಿದೆ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಜಾಸ್ತಿ ಮೂವಿ ನೋಡೋಣ. ಆದರೂ ಕೂಡ ಖುಷಿಯಾಗಿದೆ, ಸಂಗೀತ ದೀದಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸಮಾಜಕ್ಕೆ. ಏನು ಮೆಸೇಜ್? ಹೆಣ್ಮಕ್ಳು ಯಾವ ರೀತಿ ಕಷ್ಟ ಪಡ್ತಾರೆ ಜೀವನದಲ್ಲಿ, ಒಂದು ಫ್ಯಾಮಿಲಿನ ಸಾಕೊಂಡಿದ್ದಾರೆ, ಒಂದ್ಸಲ ಇಷ್ಟಪಟ್ಟು ಹಿಂಗೆ ಬೇಕಾದ್ರೂ ಮಾಡ್ತಾರೆ. ಕ್ಲೈಮ್ಯಾಕ್ಸ್ ಅಲ್ಲಿ ತುಂಬ ಇಷ್ಟ ಆಯ್ತು, ಇಷ್ಟೆಲ್ಲ ಚೆನ್ನಾಗಿದೆ. ಆ ಕಾನ್ಸ್ಟೇಬಲ್ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೇ ರೀತಿ ಫ್ರೆಂಡ್ಸ್ ಕ್ಯಾರೆಕ್ಟರ್ ಎಲ್ಲ ಚೆನ್ನಾಗಿ ಬರ್ತದೆ, ಇಷ್ಟ ಆಯ್ತು. ಒಂದು ಬಹಳ ಮುಖ್ಯವಾದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಈ ಸಿನಿಮಾದಲ್ಲಿ ಮಾರಿಗೋಲ್ಡ್ ಹೆಸರನ್ನ ಕರೆಕ್ಟ್ ಆಗಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ, ಮಾರಿನೇ ಬೇರೆ ತರ ಇದೆ, ಗೋಲ್ಡೇ ಬೇರೆ ತರ ಇದೆ. ಯಾಕೆ ಹಂಗ ಬರ್ದಿದ್ದಾರೆ ಅಂದ್ರೆ, ಸಿನಿಮಾದಲ್ಲಿ ಟ್ವಿಸ್ಟ್ ತುಂಬಾ ಚೆನ್ನಾಗಿದೆ. ನಾ ರಾಘವೇಂದ್ರ ಅವ್ರ ಹತ್ರ ಮಾತಾಡ್ತಾ ಇದ್ದೆ, ಇನ್ ಫಸ್ಟ್ ಸಿನಿಮಾ ಎಷ್ಟು ಸಿನಿಮಾ ಮಾಡಿದ್ದೀರಾ ಅಂತ. ಮೊದಲನೇ ಸಿನಿಮಾ ಫ್ರಮ್ ಬಿಗಿನಿಂಗ್ ಶಾರ್ಟ್ ಇಂದ ಟಿಲ್ ಕ್ಲೈಮ್ಯಾಕ್ಸ್ ಎಂಡ್ ತನಕ ಪ್ರತಿ ಶಾರ್ಟು ಹಂಗೆ ಹಿಡಿದು ಕೂಡಿಸುತ್ತೆ. ಹೊರಗಡೆ ಒಂದು ಸೆಕೆಂಡ್ ಹೋಗ್ಬೇಕು ಅಂತ ಅನ್ಸಲ್ಲ. ಪ್ರತಾಪ್ ರೀಸಸ್ಗೆ ಹೋಗ್ಲಿ ಪ್ರತಾಪ್. ಸೊ ಕಂಪ್ಲೀಟ್ ಆಗಿ ಒಂದು ಸೆಕೆಂಡ್ ಕೂಡ ಅಳ್ಳಾಡದೇ ಇರುವಂತಹ ಸಿನಿಮಾ. ಸಂಗೀತಾಗೆ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ಈ ಸಿನಿಮಾದಲ್ಲಿ ದಿಗಂತಣ್ಣ ಮತ್ತೆ ಸಂಗೀತ ತುಂಬಾನೇ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಹೆಣ್ಣು ಹೊನ್ನು ಮಣ್ಣು ಇದ್ರ ಹಿಂದೆ ಹೋದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಳ್ಳೆ ಮೆಸೇಜ್ ಸ್ಪೆಷಲಿ ರಾಘವೇಂದ್ರ ಅವ್ರು ಕೊಟ್ಟಿದ್ದಾರೆ. ಮೂರು ಜನ ರಾಘುಗಳು ಈ ಸಿನಿಮಾಗೆ ಸೇರಿದ್ದಾರೆ. ನಿರ್ಮಾಪಕ ನೀವು ರಾಘುತಾನೆ, ರಘುವರ್ಧನ್ ಸರ್, ಡೈರೆಕ್ಟರ್ ಕೂಡ ಅಷ್ಟೇ, ಡೈಲಾಗ್ ರೈಟರ್ ಕೂಡ ಅಷ್ಟೇ. ತುಂಬಾ ಚೆನ್ನಾಗಿ ಮಾಸಿವ್ ಆಗಿ ಎಲ್ಲ ಅದ್ಭುತವಾಗಿ ಮಾಡಿದ್ದಾರೆ. ಒಂದು ಪರ್ಫೆಕ್ಟ್ ಕ್ರೈಮ್ ಥ್ರಿಲ್ಲರ್, ಪ್ರತಿ ಶಾಟ್ ನೆಕ್ಸ್ಟ್ ಏನು ಅಂತ ಕಾಯ್ಕೊಂಡು ಕೂತಿರುವಂತದ್ದು. ಸಂಗೀತ ಈ ಸಿನಿಮಾದಲ್ಲಿ ಬಹಳ ವಿಶೇಷವಾದ ಆಕರ್ಷಣೆ, ತುಂಬಾ ಮಾಸಿವ್ ಆಗಿ. ಇಷ್ಟು ಸಲ ದಿಗಂತ ಅವರು ಒಳ್ಳೆ ಎಂಟರ್ಟೈನ್ಮೆಂಟ್ ಲವ್ ಮೂವಿ ತರ ಇತ್ತು, ಈ ಸಿನಿಮಾದಲ್ಲಿ ನೆಕ್ಸ್ಟ್ ಲೆವೆಲ್ ಮಾಸ್ ಅಲ್ಲಿ ಯಾವ್ದು ಕಂಪ್ಲೀಟ್ ಮಾಸ್ ಆಗಿ ನಮ್ಮ ಸಂಗೀತ ಅಂಡ್ ದಿಗಂತ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸ್ಪೆಷಲಿ ವಜ್ರಾಂಗ್ ಎಲ್ಲಿ ಅವರು ಸೆಟ್ರಲ್ಲಿ ಅವರು ಕೂಡ ಅದ್ಭುತವಾಗಿ ಮಾಡಿದ್ದಾರೆ. ಎಂಟೈರ್ ಮೂವಿ ಒಂದು ಹೇಳ್ತೀನಿ ಕೇಳಿ, ಈ ಮೂವಿ ಮಾರಿಗೋಲ್ಡ್ ನಲ್ಲಿ ನಮ್ಮ ಸಂಗೀತ ಪ್ಯೂರ್ ಗೋಲ್ಡ್. ದಿಗಂತ್ ಗೋಲ್ಡ್ ಜೊತೆ ಡೈಮಂಡ್ ಡೈಮಂಡ್ ಸಣ್ಣಾಗೆ ಕ್ಯೂಟ್ ಆಗಿ ರೊಮ್ಯಾನ್ಸ್ ಮಾಡ್ಕೊಂಡಿದ್ದವರು ಮಾಸಾಗಿ ಮೊಕ್ಕೂ ಇದೆಲ್ಲ ಮಾಡ್ಬಿಟ್ಟವ್ರಿ ಸಿನಿಮಾದಲ್ಲಿ. ಹೋಗ್ತಾನೆ ಸಂಗೀತ, ಹೋಗ್ತಾನೆ ಸಂಗೀತ. ಸೊ ತುಂಬಾ ವಿಶೇಷವಾಗಿದೆ. ಹೌದು ಹೌದು, ಒಂದು ಮೂರು ಸಲ ಅನ್ಬೇಕು ಸಂಗೀತ ಅಂತ. ನಿಜವಾಗ್ಲು ಸೀರಿಯಸ್ಲಿ ಹೇಳ್ತೀನಿ, ಈ ಸಿನಿಮಾದಿಂದ ಸಂಗೀತ ಅವರು ಮತ್ತೆ ದಿಗಂತ ಅವರು ಇಲ್ಲಿವರೆಗೂ ನೀವ್ ಏನ್ ನೋಡಿದ್ರಿ ದಿಗಂತ ಅವರ ಕಾಂಬಿನಿ ದಿಗಂತ ಅವ್ರನ್ನ ಅದಲ್ಲ, ಅಣ್ಣ ಸಖತ್ತಾಗ ಮಾಸಿಯಾಗಿ ಏನ್ ಬೇಕೆಲ್ಲ ಮಾಡೋದು. ಕೆಲವು ಡೈಲಾಗ್ ಗಳು ಇವ್ರು ಏನಿರ್ತಾ ಇವ್ರು ಡಬ್ಬಿಂಗ್ ಬೇರೆ ಮಾಡಲ್ಲ ಅಂತ ಯೋಚನೆ ಮಾಡೋ ಮಟ್ಟಕ್ಕೆ ಆ ಪದಗಳೆಲ್ಲ ಅಣ್ಣವರು ಸುಸಂಸ್ಕೃತವಾಗಿ ಲೀಲಾಜಾಲ ಉದುರಿಸವ್ರೆ. ತುಂಬಾ ಚೆನ್ನಾಗಿ ಹೇಳಿದ್ದೀರಾ, ಸಂಗೀತನ ಅಷ್ಟೇ ಮಾಸಿವಾಗಿ ಚೆನ್ನಾಗಿ ಮಾಡಿದ್ದಾರೆ. ಮಾರಿಗೋಲ್ಡ್ ದಯವಿಟ್ಟು ಥಿಯೇಟರ್ ನೋಡಿ. ಒಂದು ಮಾತು ಹೇಳ್ತೀನಿ, ನಾನು ಅಲ್ಲಿ ನೋಡ್ತೀನಿ ಆಮೇಲೆ ನೋಡೋಣ, ಇದಲ್ಲ ಓಡಿಸ್ಕೊಂಡು ಹೋಗುವಂತ ಸೀನ್ ಅಲ್ಲ ಇದು. OTTಲಿ ಪ್ರತಿ ಶಾಟು ಥಿಯೇಟರ್ಲ್ಲೇ ಇರಬೇಕು ಅಂತ ಇರೋಣ, ನೀನ್ ಹೇಳುವಂತೀರಿ ಪ್ರತಿ ಶಾಟು ಥಿಯೇಟರ್ಲ್ಲೇ ಕೂತ್ಕೊಂಡು ನೋಡ್ಬೇಕು ಅಂತ ಮಾಡುವಂತ ಸಿನಿಮಾ ಮಾರಿಗೋಲ್ಡ್ ದಯವಿಟ್ಟು ಕೆಲಸಿ. ಸಂಗೀತ ಕನ್ನಡದ ಬಹಳ ಪ್ರತಿಭಾವಂತ ಕಲಾವಿದೆ. ನಿಮ್ ನೋಡಕ್ಕೆ ಇಂಡೋನೇಷ್ಯಾ ಅಂತ ಬರ್ತಿದ್ದೀನಿ, ಹೌದು ಅಲ್ವಾ? ನಿಜ ಹೇಳ್ಬೇಕು ತಾನೇ, ಸುಳ್ಳು ಸುಳ್ಳು ಆಯ್ತು. ಇವತ್ತು ಇಂಡೋನೇಷ್ಯಾದಲ್ಲಿ ನಟಭಯಂಕರ ಅವಾರ್ಡ್ ಆಯ್ತು, ಮುಗಿಸ್ಕೊಂಡು ಇಳದೇಟ್ಗೆ ಇವ್ರು ನೋಡಕ್ ಬಂದ 5 ನಿಮಿಷ ಲೇಟ್. ಈ ಸಿದ್ದರಾಮಯ್ಯ ಅವ್ರಿಗೆ ಮೋದಿ ಅವ್ರಿಗೆ 0 ಟ್ರಾಫಿಕ್ ಇರ್ತದೆ, ಪ್ರಥಮ್ ಇರಲ್ಲ ಅಂತ ಈ ಸಂಗೀತ ಗೊತ್ತಿಲ್ಲ. 5 ನಿಮಿಷ ಲೇಟ್ ಆಗಿದ್ದಕ್ಕೆ ಮೊಕ್ಕ ಗಂಟೆ ಹಾಕೊಂಡು ಎಲ್ಲ ಕಡೆ ಮಾಲ್ ಬಂದಿದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಡಿ. ವಂಡರ್ಫುಲ್ ಸಿನಿಮಾ, ದಯವಿಟ್ಟು ಕೆಲಸ ಥಿಯೇಟರ್ ಅಲ್ಲಿ ನಿಮ್ಮ ಕೈ ಮುಗಿತೀನಿ. ಒಳ್ಳೆ ಸಿನಿಮಾ, ಥ್ಯಾಂಕ್ ಯು. ಇವತ್ತು ಏನು ಮಾರಿಗೋಲ್ಡ್ ಚಿತ್ರ ಬಹಳ ಅದ್ಭುತವಾಗಿದೆ. ಏಕೆಂತಂದ್ರೆ ಈ ಚಿತ್ರದಲ್ಲಿ ಅಭಿನಯ ಮಾಡಿರುವಂತಹ ನಮ್ಮ ದಿಗಂತ್ ಸರ್ ಆಗಿರ್ಬೋದು, ಅವರ ಆಕ್ಟಿಂಗ್ ಬಗ್ಗೆ ಹೇಳಂಗೆ ಇಲ್ಲ, ಎಲ್ಲರಿಗೂ ಗೊತ್ತಿದೆ. ಅದೇ ರೀತಿ ಸಂಗೀತ ಅವರಾಗಿರ್ಬೋದು, ಮತ್ತೆ ಅವ್ರ ಜೊತೆ ಅಭಿನಯ ಮಾಡಿರುವಂತಹ ಎಲ್ಲ ಆರ್ಟಿಸ್ಟ್ ಗಳಾಗಿರ್ಬೋದು, ಮತ್ತು ನಿರ್ದೇಶಕರು ಮತ್ತು ಪ್ರೊಡ್ಯೂಸರ್ಗೂ ಕೂಡ, ಯಾಕಂದ್ರೆ ಅವರು ಇದರಲ್ಲಿ ಎಲ್ಲೂ ಕೂಡ ಕೊರತೆಯಾಗಿ ಯಾವುದು ಕೂಡ ಕಂಡಿಲ್ಲ, ಯಾಕಂದ್ರೆ ಬಹಳ ಅದ್ದೂರಿಯಾಗಿ ಚಿತ್ರವನ್ನು ಮಾಡಿದ್ದಾರೆ. ಅದೇ ರೀತಿ ಎಡಿಟರ್ ಇರ್ಬೋದು, ಕ್ಯಾಮ್ರಾಮ್ಯಾನ್ ಇರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ವೀರ್ ಸಮಂತ್ ಅವ್ರು ಇರ್ಬೋದು, ಕಂಪ್ಲೀಟ್ ಇದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಮತ್ತು ಎಲ್ಲ ವರ್ಗದ
ಜನದ ಅಂದ್ರೆ ಅದು ಚಿಕ್ಕ ಮಕ್ಕಳು, ದೊಡ್ಡವರು, ಕಾಲೇಜ್ ಸ್ಟೂಡೆಂಟ್, ವಯಸ್ಸಾದವರು ಅಂತಿಲ್ಲ, ಓವರಾಲ್ ಆಗಿ ಎಲ್ಲರೂ ಕೂಡ ಈ ಚಿತ್ರವನ್ನ ಮಾರಿಗೋಲ್ಡ್ ಚಿತ್ರವನ್ನ ನೋಡಬಹುದು. ಖಂಡಿತವಾಗ್ಲೂ ಅದ್ಭುತವಾಗಿ ಮೂಡ್ ಬಂದಿದೆ. ಈ ಒಂದು ಚಿತ್ರ ಇಷ್ಟು ಒಂದು ಯಶಸ್ವಿಯಾಗಿ ಮಾಡಿರುವಂತಹ ನಮ್ಮ ನಿರ್ಮಾಪಕರಾಗಿರ್ಬೋದು, ನಿರ್ದೇಶಕರು, ನಮ್ಮ ನಟರು ಎಲ್ಲರಿಗೂ ಕೂಡ ಮನಃಪೂರ್ವಕವಾಗಿ ಈ ಚಿತ್ರತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸುತ್ತಾ ದಯವಿಟ್ಟು ಎಲ್ಲ ಬಂದು ಕನ್ನಡ ಚಿತ್ರವನ್ನು ನೋಡಿ, ಮಾರಿಗೋಲ್ಡ್ ಚಿತ್ರವನ್ನು ನೋಡಿ, ಈ ಚಿತ್ರವನ್ನು ಯಶಸ್ವಿಗೊಳಿಸಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸಿ ಒಳ್ಳೆದಾಗಿ ಎಲ್ರಿಗೂ ನಮಸ್ಕಾರ. ನಾನು ಫಸ್ಟ್ ರಘು ಸರ್ ಬಗ್ಗೆ ಮಾತಾಡ್ತೀನಿ. ಅವ್ರ ನಿರ್ದೇಶನ ಕಳೆದ ಬಾರಿ ಮಾಡಿದಂಥ ಮಿಸ್ಟರ್ ರವಿಯಲ್ಲಿ ನಾನು ವಿಲನ್ ಆಗಿ ಮಾಡಿದ್ದೆ. ಸೊ ಸರ್ ಪ್ಯಾಷನ್ ಏನು ಅಂತ ನಾನು ಅವ್ರ ಡೈರೆಕ್ಷನ್ ಅನ್ನು ನೋಡಿದ್ದೆ. ಈಗ ಒಳ್ಳೆ ಪ್ರೊಡ್ಯೂಸರ್ ಆಗಿ ಎಮರ್ಜ್ ಆಗಿದ್ದಾರೆ. ಆ್ಯಂಡ್ ಡೈರೆಕ್ಷನ್ ವೆರಿ ಟೈಟ್ ಸ್ಕ್ರಿಪ್ಟ್ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಗಿದ್ದು ಮ್ಯೂಸಿಕ್ ಆ್ಯಂಡ್ ವೆರಿ ವಿಟ್ಟಿ ಡೈಲಾಗ್ಸ್, ವೆರಿ ಪಂಚಿಂಗ್ ಡೈಲಾಗ್ಸ್. ಇಡೀ ಸಿನಿಮಾ ನಮ್ಗೆ ಎಲ್ಲೂ ಬೋರ್ ಹೊಡ್ಸೋದಿಲ್ಲ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅದರಲ್ಲೂ ಸೆಕೆಂಡ್ ಹಾಫ್ ಅಂತೂ ಎಜ್ ಆಫ್ ದ ಸೀಟ್, ನನಗೆ ತುಂಬ ಇಷ್ಟ ಆಗೋಯ್ತು. ಮಾರಿ ಗೋಲ್ಡ್ ಗೋಲ್ಡ್ ವೆಲ್ ಮಾರಿಗೋಲ್ಡ್ ಸಿನಿಮಾ ಈ ಸಮಯ ನೋಡ್ಕೊಂಡ್ಬರ್ತಾ ಇದ್ದೀವಿ. ನಿಜವಾಗ್ಲೂ ಭಾಳ ಚೆನ್ನಾಗಿದೆ ಸಿನಿಮಾ. ದುಡ್ಡನ್ನು ನಾವು ಉಳಿಸೋದಲ್ಲ, ದುಡ್ಡನ್ನು ಅಂದ್ರೆ ದುಡ್ಡು ನಮ್ಮ ಉಳಿಸ್ಬೇಕು, ದುಡ್ಡು ನಮ್ಮನ್ನು ಕಾಪಾಡಬೇಕು, ನಾವು ದುಡ್ಡನ್ನು ಕಾಪಾಡೋ ಸ್ಥಿತಿ ಬರಬಾರ್ದು. ಅದು ಯಾವತ್ತಿದ್ರೂ ದುಡ್ಡು ಮಣ್ಣಿಗೆ ಹೋಗೋದು, ಮಣ್ಣು ಯಾವತ್ತು ಮಣ್ಣಿಗೆ ಹೋಗೋದು ಅಂತ ತುಂಬ ಚೆನ್ನಾಗಿ ಹೇಳುವಂಥ ಕತೆ. ಫಸ್ಟಿಂದ ಲಾಸ್ಟ್ವರೆಗೂ ಎಲ್ಲೂ ಬೋರ್ ಆಗಿಲ್ಲ. ಆ್ಯಂಡ್ ಸ್ವಾಮಿ ಹೇಳಿದ್ರೆ ಬಿಟ್ಟಿ ಡೈಲಾಗ್ಸ್, ವೆರಿ ವೆರಿ ಯುನಿಕ್ ಡೈಲಾಗ್ಸ್. ರಘುವರೆಗೆ ಇದು ಕ್ರೆಡಿಟ್ ಹೋಗಲೇಬೇಕು. ಐ ಲವ್ ದ ಡೈಲಾಗ್ಸ್, ತುಂಬ ಚೆನ್ನಾಗಿದೆ ಫಸ್ಟಿಂದ ಲಾಸ್ಟ್ವರೆಗೂ. ಆ್ಯಂಡ್ ದಿಗಿಯ ಪರ್ಫಾರ್ಮೆನ್ಸು, ಸಂಪತ್ ಅವ್ರ ಪರ್ಫಾರ್ಮೆನ್ಸು ವೆರಿ ಎಂಗೇಜಿಂಗ್, ಖಂಡಿತ ಮಿಸ್ ಮಾಡಿದೆ ನೋಡಿ. ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್, ಫಸ್ಟಿಂದ ಲಾಸ್ಟ್ವರೆಗೂ ಎಲ್ಲೂ ಬೋರ್ ಆಗದಿರೋ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಖಂಡಿತ ಮಿಸ್ ಮಾಡಿದ್ರೆ ನೋಡಿ ಎಲ್ಲ ಕಮ್ ಬ್ಯಾಕ್ ಇದು. ಎಕ್ಸಾಕ್ಟ್ಲಿ ದಿಗಿ, ಫ್ಯಾಂಟಾಸ್ಟಿಕ್. ಕಮ್ ಬ್ಯಾಕ್, ವೆರಿ ನೈಸ್, ವೆರಿ ನೈಸ್. ತುಂಬಾ ಇಷ್ಟ ಆಯ್ತು ಎಲ್ಲರಿಗೆ. ಪ್ರಮೋಷನ್ ತಂದಪ್ಪ, ಎಕ್ಸ್ಟ್ರಾರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸಿಗಣ ಮತ್ತೆ. ಥ್ಯಾಂಕ್ ಯು ಅಲ್ಲ. ಎಲ್ರಿಗೂ ನಮಸ್ಕಾರ, ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ಇದು ನನ್ನ ಡೆಬ್ಯೂ ಮೂವಿ. ಸೊ ಇಲ್ಲಿ ಬಂದಿರೋ ಎಲ್ಲ ಸೆಲೆಬ್ರಿಟಿಗಳಿಗೆ ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಿದ್ದರೆ ಖಂಡಿತ ಅದನ್ನು ಓಪನ್ ಆಗಿ ಹೇಳಿ. ನಾನು ಎಲ್ಲ ಕ್ರಿಟಿಸಿಸಮ್ಗೆ ಯಾವಾಗಲೂ ಓಪನ್ ಆಗಿರ್ತೀನಿ. ನನ್ನ ಮುಂದಿನ ಚಿತ್ರದಲ್ಲಿ ಅದನ್ನು ರೆಕ್ಟಿಫೈ ಮಾಡ್ಕೊತೀನಿ. ದಯವಿಟ್ಟು ಚಿತ್ರಮಂದಿರದಲ್ಲಿ ಬಂದು ಸಿನಿಮಾ ನೋಡಿ. ನಿಮ್ಗೆ ಇಷ್ಟ ಆದರೆ ನಿಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಮತ್ತು ಬೇರೆ ಬೇರೆ ಪ್ಲಾಟ್ಫಾರ್ಮಲ್ಲಿ ಸಿನಿಮಾ ಬಗ್ಗೆ ಸ್ವಲ್ಪ ಪ್ರಚಾರ ಮಾಡಿ. ಸೊ ನಮ್ಗೆ ಹೆಲ್ಪ್ ಆಗಿಬಿಡುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ರಾಘವೇಂದ್ರ ಮೋಕ್ಷಗೊಂಡ ಗುರುಜಿ ಅಂತ, ವೃತ್ತಿಯಿಂದ ನಾನೊಬ್ಬ ಜ್ಯೋತಿಷಿ, ವಾಸ್ತುತಜ್ಞ ಮತ್ತು ವೇದಿಕೆ ಅಧ್ಯಾಪಕ. ಪ್ರವೃತ್ತಿ ಹವ್ಯಾಸದಿಂದ ನಟ, ಗೀತರಚನೆಕಾರ, ಸಂಭಾಷಣೆಕಾರ. ಸೊ ಈ ಸಿನಿಮಾ ಬಂದು ರಿಯಲಿ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಅವ್ರು ನೋಡ್ತಾ ಇರತಕ್ಕಂಥ ಕನ್ನಡ ಚಿತ್ರದಲ್ಲಿ ತುಂಬ ವಿಭಿನ್ನವಾಗಿದೆ ಈ ಚಿತ್ರ. ಮಾತಿನ ಮನೆಯಲ್ಲಿ ನಮ್ಮನ್ನೆಲ್ಲರೂ ಸಹ ಕಟ್ಟಿಗೂಡಿಸಿರ್ತಾರೆ 127 ನಿಮಿಷಗಳ ಕಾಲ. ಅದ್ಭುತವಾದಂಥ ಒಂದು ಚಿತ್ರಕಥೆ, ಅದ್ಭುತವಾದಂಥ ಸಂಭಾಷಣೆ ಮತ್ತು ಅಷ್ಟೇ ಎಡ್ಜ್ ಆಫ್ ದ ಸೀಟ್ ಅನ್ನು ಕೂಡಿಸುವಂಥ ಒಂದು ಚಿತ್ರ ಇದಾಗಿರುತ್ತೆ. ಸೊ ದಿಗಂತ್ ಅವ್ರನ್ನ ನೋಡ್ತಾ ಇದ್ರೆ ನನಗೆ ಸೀರಿಯಸ್ಲಿ ಯಾವುದೋ ಒಂದು ಹಾಲಿವುಡ್ ಮನಿ ಹಿಸ್ಟ್ ಸಿನಿಮಾದಲ್ಲಿ ಬ್ರ್ಯಾಡ್ ಪಿಟ್ ನೋಡಿದಂಗೆ ಅನಿಸ್ತು ನನಗೆ. ಎಂಟೈರ್ ಬಾಡಿ ಲ್ಯಾಂಗ್ವೇಜ್ ಆಗಲಿ, ಅವರ ಒಂದು ಡೈಲಾಗ್ ಡೆಲಿವರಿ ಆಗಲಿ, ಎವ್ರಿಥಿಂಗ್ ಇಸ್ ಟೋಟಲಿ ಡಿಫ್ರೆಂಟ್. ನಾವು ನೋಡಿದಂಥ ದೂಪ್ ಗಡ ದಿಗಂತು ಇವಾಗ ನಾವು ನೋಡ್ತಾ ಇರೋ ದಿಗಂತು ತುಂಬಾ ಡಿಫ್ರೆಂಟ್ ಆಗಿದೆ. ಮತ್ತು ರಾಘವೇಂದ್ರ ನಾಯಕ್ ಅವರು ಆಸ್ ಎ ಡೈರೆಕ್ಟರ್ ಫ್ಯಾಂಟಾಸ್ಟಿಕ್ ಎಫರ್ಟ್ ಮಾಡಿದ್ದಾರೆ, ರಿಯಲಿ ಅಪ್ರಿಷಿಯೇಬಲ್. ನಿರ್ಮಾಪಕರು ಅಷ್ಟೇ, ಇಂಥ ಒಂದು ಪ್ರಾಜೆಕ್ಟ್ಗೆ ಅವ್ರು ನಂಬಿ ದುಡ್ಡು ಹಾಕಿರೋದಕ್ಕೆ ಅವ್ರಿಗೆ ಯಶಸ್ಸಾಗಬೇಕು. ಅವ್ರು ಅನ್ಕೊಂಡಿರುವಂಥ ಇನ್ನಷ್ಟು ಅವರ ಒಂದು ನಿರ್ಮಾಣ ಸಂಸ್ಥೆಯಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ಬರಬೇಕು ಅಂತ ಆಶಿಸ್ತೀನಿ. ಎಸ್ಪೆಷಲಿ ಎಲ್ಲರೂ ತುಂಬ ಒಳ್ಳೆ ಎಫರ್ಟ್ ಹಾಕಿದ್ದಾರೆ, ಸಂಗೀತಾ ಶೃಂಗೇರಿ ಆಗ್ಬೋದು ಅಥವಾ ಡಾಕ್ಟರ್ ಸುದಿ ಆಗ್ಬೋದು, ದಿಗಂತ್ ಅವರು ಆಗ್ಬೋದು, ಪ್ರತಿಯೊಬ್ಬರು ಅಷ್ಟೇ. ಎಸ್ಪೆಷಲಿ ನಾನು ರಘು ನಿಡುವಳ್ಳಿ ಅವ್ರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಂಭಾಷಣೆ ಕಾರಣವಾಗಿ ಒಂದು ಕಾಲದಲ್ಲಿ ತಮಗೆಲ್ಲ ಗೊತ್ತಿರುತ್ತೆ, ಕೆ ವಿ ರಾಜು ಅನ್ನೋರೊಬ್ಬರು ಸಂಭಾಷಣೆ ಬರಿತಾ ಇತ್ತು, ಎಷ್ಟು ಮನಸ್ಸಾಗಿ ಎಷ್ಟು ಚುರುಕಾಗಿರ್ತಾ ಇತ್ತು ಅಂತಂದ್ರೆ ಅವರ ಸಂಭಾಷಣೆ ಅವರ ಚಿತ್ರಕಥೆಗೋಸ್ಕರನೇ ಸಿನಿಮಾಗಳು ನೋಡುವಂಥವ್ರು ಒಂದು ವರ್ಗದ ಪ್ರೇಕ್ಷಕರಿದ್ದರು. ಸೊ ರಘು ನಿಡುವಳ್ಳಿ ಆ ಸ್ಥಾನ ತುಂಬುವಂಥ ಸಾಧ್ಯತೆ ಇದೆ ಅಂತ ನನಗೆ ಅನಿಸುತ್ತೆ. ಆಲ್ ದಿ ಬೆಸ್ಟ್ ಇಂಟರ್ಯಾಕ್ಟಿಂಗ್ ಈ ಸಿನಿಮಾನ ಪ್ರೋತ್ಸಾಹಿಸಿ ಮಾಧ್ಯಮ ಎಲ್ಲರೂ ಸಹ ಈ ಸಿನಿಮಾಗೆ ಇನ್ನಷ್ಟು ಹೆಚ್ಚಿನ ಒಂದು ಸಹಕಾರವನ್ನು ಕೊಡಿ ಅಂತ ಹೇಳ್ತಾ ನನ್ನ ಕೃತಜ್ಞತೆ ಸಲ್ಲಿಸ್ತೀನಿ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ಡೈರೆಕ್ಟರ್ ಸಂತೋಷ್. ಆಸ್ ಅ ಫಿಲಮ್ ಮೇಕರ್ ನನಗೆ ನಿರ್ಮಾಪಕರ ಬಗ್ಗೆ ತುಂಬ ಖುಷಿ ಆಯಿತು, ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ. ಸೊ ಹಾಗಾಗಿ ಎಲ್ಲರೂ ಸುರೇಶ್ ಸರು, ನಾವು ಮತ್ತು ಎಲ್ಲ ಡೈರೆಕ್ಟ್ರು ಎಲ್ಲ ಸೇರಿಕೊಂಡು ಈ ಸಿನಿಮಾನ ಸಪೋರ್ಟ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಒಂದು ಒಳ್ಳೆ ಸಿನಿಮಾಕ್ಕೆ ಒಳ್ಳೆ ಪ್ರೋತ್ಸಾಹ ಸಿಗಲಿ, ಒಳ್ಳೆ ಒಳ್ಳೆ ನಿರ್ಮಾಪಕರನ್ನ ಬೆಳೆಸಿ ಬಿಡಿಸಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ.
ಮಾರಿಗೋಲ್ಡ್ ಬಂದ್ಬಿಡಿ ಎಸ್ ಸರ್ ಬನ್ನಿ ಥ್ಯಾಂಕ್ ಯು ಹಾಂ ಎಸ್ ಮಾರಿಗೋಲ್ಡ್ ಸಿನಿಮಾ ತುಂಬ ಅದ್ಭುತವಾಗಿದೆ ಒಳ್ಳೆ ಮೆಸೇಜ್ ಇರೋಂಥ ಸಿನಿಮಾ ದಯಮಾಡಿ ಆದಷ್ಟು ನಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಏರಿದ್ದಾರೆ ಅವರೆಲ್ಲರೂ ದಯವಿಟ್ಟು ಪ್ರಚಾರ ಮಾಡಿ ಜೊತೆಗೆ ಸಿನಿಮಾ ಅದ್ಭುತವಾಗಿರುವಾಗ ಆ ಕಂಟೆಂಟ್ ರೀಚ್ ಆಗಬೇಕು ಆ ರೀತಿ ದಯಮಾಡಿ ಎಲ್ಲರೂ ನೋಡಲಿ ಸಿನಿಮಾನ ಯಾಕಂದರೆ ಒಳ್ಳೆ ಮೆಸೇಜ್ ಇರುವಂಥ ಸಿನಿಮಾ ಸಾಯಿಬಾರ್ದು ಸಿನಿಮಾ ಗೆಲ್ಲಬೇಕು ತುಂಬ ಅದ್ಭುತವಾಗಿದೆ ಹೆಣ್ಣು ಹೊನ್ನು ಮಣ್ಣು ಈ ಮೂರು ದಿನ ಯಾವ್ಯಾವ ರೀತಿ ಪರಿಣಾಮಗಳು ಬೀರುತ್ತೆ ಅನ್ನೋದ್ರ ಬಗ್ಗೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಪ್ರೊಡ್ಯೂಸರ್ ಸರ್ ತುಂಬ ಸರ್ ಯು ಆರ್ ಸೇಫ್ ಸರ್ ಯಾಕಂದರೆ ಇಷ್ಟು ಸೆಲೆಬ್ರಿಟೀಸ್ಗಳು ನಿಮ್ಮ ಕರೆಗೆ ಬಂದು ಎಲ್ಲರೂ ನೋಡಿದ್ದಾರೆ ಎಲ್ಲರೂ ನಿಮಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಪ್ಲೀಸ್ ಪ್ಲೀಸ್ ಎಲ್ಲರಿಗೂ ನಮಸ್ಕಾರ ವಜ್ರಾಂಗ್ ಶೆಟ್ಟಿ ನಮ್ಮದೇ ಸಿನಿಮಾ ಜಾಸ್ತಿ ಏನು ಮಾತಾಡಬೇಕಂತಿಲ್ಲ ಎರಡು ಸಿನಿಮಾ ನೋಡಿದ್ದಾರೆ ಸಿನಿಮಾ ನೋಡಿ ತುಂಬ ಪಾಸಿಟಿವ್ ರಿವ್ಯೂ ಕೊಟ್ಟಿದ್ದಾರೆ ಅದೇ ಖುಷಿ ನಾಳೆಯಿಂದ ಸಿನಿಮಾ ಎಲ್ಲ ಕಡೆ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಮಾತೆ ಮಿತ್ರದವರು ಆ್ಯಂಡ್ ಆದಷ್ಟು ನಮ್ಮ ಕನ್ನಡ ಆಡಿಯನ್ಸ್ಗೆ ಇದು ರೀಚ್ ಆಗಬೇಕು ಸೊ ಇವತ್ತು ನೋಡಿರೋರೆಲ್ಲರೂ ತುಂಬ ಒಳ್ಳೆ ಸಿನಿಮಾ ಡೈಲಾಗ್ ಓರಿಯೆಂಟೆಡ್ ಸಿನಿಮಾ ಎಲ್ಲೂ ಬೋರ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಗೆ ಅದೇ ಖುಷಿ ಆ್ಯಂಡ್ ನಮ್ಮ ಇಡೀ ತಂಡಕ್ಕೆ ಒಳ್ಳೆದಾಗಬೇಕು ನಮ್ಮ ಪ್ರೊಡ್ಯೂಸರ್ ಸರ್ಗೆ ಆ್ಯಂಡ್ ನಮ್ಮೆಲ್ಲ ಇಡೀ ತಂಡಕ್ಕೆ ರಾಘುಗಾಗಲಿ ಯಶ್ಗಾಗಲಿ ದಿಗಂತ್ ಸರ್ಗಾಗಲಿ ಸಂಗೀತಗಾಗಲಿ ಆ್ಯಂಡ್ ಸುದೀಗೆ ಸಂಪತ್ಗೆ ಎಲ್ರಿಗೂ ಒಳ್ಳೆಯದಾಗಬೇಕು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ನಾನು ಎಸ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ ತುಂಬ ಖುಷಿ ಆಗ್ತದೆ ಮೂವಿ ನೋಡ್ಕೊಂಡು ಹೊರಬರಬೇಕಾದ್ರೆ ಎಲ್ಲರ ಒಂದು ರಿಯಾಕ್ಷನ್ ಆಗಿರ್ಬೋದು ರೆಸ್ಪಾನ್ಸ್ ಆಗಿರ್ಬೋದು ನೋಡ್ಬೇಕಾದ್ರೆ ಎಲ್ಲರ ಮೂವಿ ಇಷ್ಟ ಆಗಿದೆ ಅಂತ ನಮಗೆ ಗೊತ್ತಾಗ್ತಿದೆ ಮೊದಲದಾಗಿ ದಿಗಂತ್ ಸರ್ ಈ ಥರ ನೋಡೇ ಇಲ್ಲ ಯಾರು ಕೂಡ ಎಲ್ಲರೂ ಹೊರಗೆ ಬಂದ್ಬಿಟ್ಟು ಹೇಳ್ತಿದ್ದಾರೆ ದಿಗಂತ್ ಸರ್ ಒಂದು ಬೇರೆ ಥರ ನೋಡ್ತಿದ್ವಿ ಅಂತ ಹೇಳ್ಬಿಟ್ಟು ಆ ಕ್ರೆಡಿಟ್ ಏನಿದ್ರು ನಮ್ಮ ಡೈರೆಕ್ಟರ್ ಸಿಗಬೇಕು ರಾಘವ್ ಅವರಿಗೆ ಬಟ್ ನಾವೆಲ್ಲ ಕರೆಕ್ಟ್ ಮಾಡಿದವರೆಗೆ ಏನು ಮಾಡ್ಕೊಂಬಂದಿವಿ ಅಲ್ಲಿಂದ ಡಿಫ್ರೆಂಟ್ ಆಗಿದೆ ನಮ್ಮ ಡೈಲಾಗ್ ರೈಟರ್ ಬಂದರು ರಾಘವಲ್ಲಿ ಇವತ್ತಿನ ಹೀರೋ ಅವರೇ ನಮ್ಮ ನಾಳೆ ಎಲ್ಲರೂ ನೋಡಿ ಮೂವಿನ ಯಾರು ಮಿಸ್ ಮಾಡ್ಕೊಂಬೇಡಿ ನಮ್ಗದು ತುಂಬ ಇಷ್ಟ ಆಗಿದೆ ಮಾಡೋರು ತುಂಬ ಇಷ್ಟ ಆಗಿದೆ ನೀವು ಬನ್ನಿ ಥಿಯೇಟರ್ ನೋಡಿ ಕನ್ನಡ ಮೂವಿ ಉಳಿಸಿ ಕೆಲಸ ಎಲ್ಲರೂ ನೋಡಿದವರೆಲ್ಲ ತುಂಬ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡ್ತಾರೆ ಡೈಲಾಗ್ಸ್ ಮತ್ತೆ ಸೆಕೆಂಡ್ ಹಾಫ್ ಎಮೋಷನ್ ಬಗ್ಗೆ ತುಂಬ ಮಾತಾಡ್ತಿದ್ದಾರೆ ಇದು ಯಾವತ್ತು ನಿಮ್ಮಿಂದ ಪ್ರಚಾರ ಆಗಬೇಕು ಒಂದಷ್ಟು ಜನ ಬಂದು ನೋಡಿದವರು ನಿಮ್ಮ ಅಭಿಪ್ರಾಯಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ಹಂಚ್ಕೊಂಡು ಒಂದು ವಚನ ಕೇಳಿದ್ರೆ ನಮ್ಮ ತಂಡಕ್ಕೆ ತುಂಬ ಸಹಾಯ ಆಗುತ್ತೆ